கிராமத்தானே குணமாத்தானே பார்த்திருக்கேன். கோவப்பட்டு பார்த்தது இல்லையே. இன்னைக்கு ஆரம்பிக்குது திருவிழா. வச்ச கிளி ஹேப்பிலி வாசாமி. ಓಕೆ ಇವತ್ತು ಆ ಶ್ರೇಷ್ಠನ ಕತೆ ಮುಗಿದು ಹೋಯಿತು. ನನಗೆ ಗೊತ್ತಿತ್ತು ನೀವು ಹೀಗೆ ಶಾಕ್ ಆಗ್ತೀರಾ ಅಂತ. ನೀವಿಷ್ಟು ದಿನದಲ್ಲಿ ಮಾಡಕ್ಕಾಗದೇ ಇರೋ ಕೆಲಸನ ನಾನು ಒಂದೇ ದಿನದಲ್ಲಿ ಮಾಡಿ ಮುಗಿಸಿದ್ದೀನಿ. ನಿಮ್ಮ ಮಗಳು ಶ್ರೇಷ್ಠ ಅವರಮ್ಮ ಅವ್ರ ತಾತ ಸತ್ತ ಹಾಗೆ ಇಷ್ಟೊತ್ತಿಗೆ ಸತ್ತು ಹೋಗಿರ್ತಾಳೆ. ಹಾ, ಹೇಗಿತ್ತು ಹೇಗಿತ್ತು ನನ್ನ ಸರ್ಪ್ರೈಸ್? ಇಷ್ಟೆಲ್ಲ ತಡ ಮಾಡ್ತಿದ್ದಾರೆ ಅಥವಾ ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ದಾರಾ? ಅಯ್ಯೋ, ಮಾಯಮ್ಮ ಫೋನ್ ಮಾಡ್ತಿದ್ದಾರೆ, ಏನ್ ಮಾಡ್ಲಿ? ಈಗ ಸುಳ್ಳು ಹೇಳಿದ್ರೆ ಅನುಮಾನ ಬರೋದಂತೂ ಗ್ಯಾರಂಟಿ. ಮಂಗ್ಲಾ ಅವರೇ, ಇದನ್ನು ನೀವು ಮುಚ್ಚಿಟ್ಟಷ್ಟು ನಿಮಗೆ ತೊಂದರೆ. ಇರೋ ವಿಷಯನ ಹೇಳಿಬಿಡಿ. ಜೊತೆಗೆ ಧೈರ್ಯವಾಗಿರೋ ಕೇಳಿ, ಅಷ್ಟರಲ್ಲಿ ನಾವು ಅವಳನ್ನ ಹುಡುಕಿ ಕರ್ಕೊಂಡು ಹೋಗೋಣ. ಅಯ್ಯಯ್ಯೋ ಬೇಡ ಬೇಡ, ಅವ್ರು ಈಗಿರೋ ಪರಿಸ್ಥಿತಿನಲ್ಲಿ ಇಂಥ ಕೆಟ್ಟ ಸುದ್ದಿಗಳನ್ನು ಕೇಳಿದರೆ ಅವ್ರ ಆರೋಗ್ಯಕ್ಕೆ ತೊಂದರೆ ಆಗ್ಬೋದು. ಯಾಕೆ ಮಂಗ್ಲಾ ಅವರೇ? ಮಾಯಾ ಏನಾದರೂ ಹಾರ್ಟ್ ಪೇಷಂಟಾ? ಅವಳ ಆರೋಗ್ಯಕ್ಕೆ ಏನಾಗಿದೆ? ಏನಾದರೂ ಸಮಸ್ಯೆನಾ? ಅದು ಅದು ಅರೆ ಏನಿದು, ಇವಾಗ ಫೋನ್ ಕೂಡ ತೆಗಿತಿಲ್ವಲ್ಲ? ಏನಾಗಿದೆ ಇವತ್ತು ಇವ್ರಿಗೆ? ಮಂಗಳಮ್ಮ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾರೆ. ಮನೆ ಹತ್ರ ಏನೋ ಆಗಿರ್ಬೇಕು ಅನ್ಸುತ್ತೆ. ನಾನೇ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ಬೇಕು. ಮಿನಿ, ನಾನು ನಿನ್ನ ಮೇಲೆ ಸಾರಿ 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 ಮಿನಿ. ನೀವು ನನ್ನ ಮೇಲೆ ಕೈ ಮಾಡಿದ್ರ? ಅದು ಆ ಶ್ರೇಷ್ಠನ ಮುಗಿಸಿದ್ದಕ್ಕೆ ಅಂದ್ರೆ ನಿಮಗೆ ಅವಳ ಮೇಲೆ ಮಗಳು ಅನ್ನೋ ಪ್ರೀತಿ ಇತ್ತಾ? ಮಿನಿ ಏನ್ ಹೇಳ್ತಾ ಇದೀಯಾ? ಖಂಡಿತ ಇಲ್ಲ ಮಿನಿ, ನನಗೆ ಅವಳ ಮೇಲೆ ಪ್ರೀತಿನ ಏನು ಮಾತಾಡ್ತಿದ್ದೆ ನೀನು? ಹೇಗೆ ಸಾಧ್ಯ? ನೀನೇ ಹೇಳು. ನೀನೇ ನೋಡಿದ್ಯಾ ಅಲ್ವಾ ಅವಳನ್ನ ಮುಗಿಸೋದಕ್ಕೆ ನಾನೆಷ್ಟೆಲ್ಲ ಪ್ರಯತ್ನ ಮಾಡಿದೀನಿ ಅಂತ. ಹಾಗಾದ್ರೆ ನನ್ನ ಮೇಲೆ ಯಾಕ್ರಿ ಕೈ ಮಾಡಿದ್ರಿ? ಅದು ಅದು ನಿಜವಾಗಿಯೂ ನಾನು ಬೇಕು ಅಂತ ಮಾಡಿದ್ದಲ್ಲ ಮಿನಿ. ನೀನು ಈ ವಿಷಯ ಹೇಳಿದ ತಕ್ಷಣ, ಅದನ್ನು ಕೇಳಿದ ತಕ್ಷಣ ನನಗೆ ಬೇರೆ ಏನೇನೋ ಯೋಚನೆ ಬಂದು ಏನು ಮಾಡಬೇಕಂತ ಗೊತ್ತಾಗದೆ ನಾನು ಹೊಡೆದ್ಬಿಟ್ಟೆ ಅಷ್ಟೆ. ಅಲ್ಲ, ಆ ಕ್ಷಣಕ್ಕೆ ನನಗೇನು ಮಾಡಬೇಕು ಅಂತಲೇ ತೋಚಲಿಲ್ಲ. ಹೇಗ್ರಿ ಗೊತ್ತಾಗುತ್ತೆ? ಎಷ್ಟೇ ಆದರೂ ಹೆತ್ತ ಕರಳಲ್ವಾ. ಓ, ಮಗಳು ಅನ್ನೋ ಮಮಕಾರ ಉಕ್ಕಿ ಹರಿದು ಬಿಡ್ತಲ್ವಾ? ನಾನು ಯಾರು ಅಲ್ವಾ ನಿಮ್ಗೆ? ಅದಕ್ಕೆ ಇಷ್ಟು ಸುಲಭವಾಗಿ ನನ್ನ ಮೇಲೆ ಕೈ ಮಾಡಿಬಿಟ್ರಿ ರೀ. ನಿಮಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ನೀವಿನ್ ಯಾವತ್ತೂ ನನ್ನನ್ನ ಮಾತಾಡಿಸ್ಬೇಡಿ. ಮಿನಿ, ನೀನು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ಮಿನಿ, ನೀನೇ ನನ್ನ ಮೇಲೆ ಅನುಮಾನ ಪಟ್ರೆ ಹೇಗೆ? ನೋಡು, ಶ್ರೇಷ್ಠ ಸಾವು ನ್ಯಾಚುರಲ್ ಆಗಿರಬೇಕು ಅಂತ ತಾನೆ ಇಷ್ಟು ದಿವಸ ನಾವು ಯಾವ ಪ್ರಯತ್ನ ಮಾಡದೆ ಸುಮ್ಮನೆ ಇದ್ದಿದ್ದು. ಈಗ ನೀನು ಯಾಕೆ ಅರ್ಜೆಂಟ್ ಮಾಡಿಕೊಂಡೆ? ನೋಡು, ನೀನೇನೋ ಧೈರ್ಯ ಮಾಡಿ ಕೆಲಸ ಮಾಡಿ ಮುಗಿಸ್ತೀನಿ ಅಂತ ಹೇಳ್ತಾ ಇದೀಯ. ಆದರೆ ಈ ಕೆಲಸನ ಯಾರಿಂದ ಮಾಡಿಸ್ತಾ ಇದೀಯಾ? ನೋಡು, ಕೊಲ್ಲೋದು ಸುಲಭ ಮಿನಿ. ನಮ್ಮ ಮೇಲೆ ಒಂದು ಸಣ್ಣ ಅನುಮಾನ ಬಂದು ಕ್ರೈಮ್ ಹೊರಗಡೆ ಬಂತು ಅಂದರೆ ಅದರಿಂದ ಪಾರಾಗೋದು ತುಂಬ ಕಷ್ಟ ಮಿನಿ. ಓ ಅಲ್ಲ, ಯಾಕೆ ಹೀಗೆ ನನಗೇನು ಹೇಳದೆ ಮಾಡೋದಕ್ಕೆ ಹೋದೆ ನೀನು? ಹೇಳು, ಈ ಡೀಲ್ನ ಯಾರಿಗೆ ಕೊಟ್ಟಿದೆ ಅಂತ ಹೇಳು. ಮಿಕ್ಕಿದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಪ್ಲೀಸ್ ಮಿನಿ. ಹೊಡೆಯೋದು ಹೊಡೆದು ಬಿಟ್ಟು ಈಗ ವಿಷಯ ಬದಲಾಯಿಸಬೇಡಿ. ನನ್ನ ಮೇಲೆ ಕೈ ಮಾಡಿಬಿಟ್ರಿ ನೀವು. ಸಾರಿ ಕೇಳಿದ್ನಲ್ಲ ಮಿನಿ, ಪ್ಲೀಸ್ ಅದನ್ನೇ ದೊಡ್ಡ ವಿಷಯ ಮಾಡಬೇಡ. ಅದು ನನಗೆ ಗೊತ್ತಿಲ್ಲದೆ ಆಗಿದ್ದು, ನನ್ನ ಉದ್ದೇಶ ಅದು ಆಗಿರಲಿಲ್ಲ. ಅಲ್ಗೂ ನಿನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ ನೀನು ಎರಡೇಟ್ ಹೊಡೆದ್ಬಿಡು. ಹೊಡೆದ್ಬಿಡು ಬಿಡ್ರಿ. ಏಯ್ ಛೇ, ಶ್ರೇಷ್ಠ ಶ್ರೇಷ್ಠ ಕಂದ, ಛೇ ನನ್ನ ಟೆನ್ಷನ್ ನನಗೆ ಆಗ್ತಾ ಇದ್ರೆ ಇವಳು ಬೇರೆ ಹೀಗೆ ಮುನಿಸ್ಕೊಂಡು ಹೋದ್ಲಲ್ಲ. ಛೇ, ಈಗ ಇವಳ ಹತ್ರ ರೋಪ್ ಹಾಕಿ ಬಾಯಿ ಬಿಡಿಸೋದಕ್ಕೆ ಹೋದ್ರೆ ಕೆಲಸ ಎಲ್ಲ ಕೆಡುತ್ತೆ. ನನ್ನ ಮಗಳನ್ನ ನಾನು ಉಳಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ. ಓ, ಅದ್ಯಾರಿಗೆ ಸುಪಾರಿ ಕೊಟ್ಟಿದ್ದಾಳೋ, ಏನು ಮಾಡೋದಕ್ಕೆ ಹೇಳಿದಾಳೋ.